ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕಾ ಅಧಿಕಾರಿಗಳ ಸಭೆ ನಡೆಸಲಾಯಿತು। ಈ ಸಂದರ್ಭದಲ್ಲಿ ಶಾಸಕ ಬಸವರಾಜ ಶಿವಣ್ಣ ಅವರು ಮಾತನಾಡಿ ಕುಡಿಯುವ ನೀರಿನ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು। ನೀರಿನ ಸಮಸ್ಯೆ ಇರುವ ಹಳ್ಳಿಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು। ಈಗಾಗಲೇ ಮುಂಗಾರು ಆರಂಭವಾಗಿದ್ದು ಸಮರ್ಪಕವಾಗಿ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಗೊಬ್ಬರ ವಿತರಿಸಬೇಕು। ಕಚೇರಿಗಳಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಸಾರ್ವಜನಿಕರು ಅಲೆದಾಡದಂತೆ ನೋಡಿಕೊಳ್ಳಬೇಕು। ವಿಳಂಬವಾದಲ್ಲಿ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು। ಇನ್ನು ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಹೈಕೋರ್ಟ್ ಹಸಿರು ನಿಶಾನೆ ತೋರಿಸಿದೆ। ಅಗಲೀಕರಣಕ್ಕೆ ಈಗಾಗಲೇ 9.80 ಕೋಟಿ ಅನುದಾನ ಕೂಡ ಮೀಸಲಾಗಿದ್ದು ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದರೆ ಕ್ರಮ ಜರುಗಿಸಲು ಹಿಂಜರಿಯುವುದಿಲ್ಲ ಎಂದು ಎಚ್ಚರಿಸಿದರು। ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಸ್ ಎ ಪ್ರಸಾದ್, ತಾಲೂಕಾ ಪಂಚಾಯಿತಿ ಅಧಿಕಾರಿ ಕೆ ಎಂ ಮಲ್ಲಿಕಾರ್ಜುನ್, ಸಿಪಿಐ ಬಸವರಾಜ್ ಹಾಗೂ ತಾಲೂಕಾ ಅಧಿಕಾರಿಗಳು ಉಪಸ್ಥಿತರಿದ್ದರು। ಮೂರು ಸಲ ಶಾಸಕನಾಗಿ ಕೆಲಸ ಮಾಡಿದರೂ ಕೂಡ ಯಾರಿಗೂ ಯಾರನ್ನೂ ಕೂಡ ಮನೆ ಕಳಿಸ್ತಕ್ಕಂಥ ವಿಚಾರ ಸಲ ಮಾತು ಇಲ್ಲ ಆ ವಿಚಾರದಲ್ಲಿ। ಆದರೆ ನನಗೆ ನೋಡಪ್ಪ, ಜನರ ಕೆಲಸ ಆಗ್ಬೇಕಷ್ಟ, ಜನರ ಓಡಾಡ್ಸಂಗಲ್ಲ। ಯಾರಾದರೂ ಒಬ್ಬ ವ್ಯಕ್ತಿ ಬಂದು ನನ್ನ ಮುಂದೆ ಕಂಪ್ಲೇಂಟ್ ಹೇಳಂಗಲ್ಲ, ಯಾರು ಬಿದ್ದರೂ ಕೂಡ, ಯಾವುದೇ ಅಧಿಕಾರಿ ಬಂದು ಇದ್ದರೂ ಕೂಡ ಅವರು ಬಂದು ನನ್ನ ಹತ್ರ ಕಂಪ್ಲೇಂಟ್ ಹೇಳಂಗಲ್ಲ। ಸರಳವಾಗಿ ಕೆಲಸ ನಡೀತಾ ಇರೋದು, ಕೆಲಸ ಮಾಡಿ ಅವ ಬಂದು ದುಡ್ಡು ಕೊಡಬೇಕು, ಮತ್ತ ಮ್ಯಾಗ ಇಂಥವೆಲ್ಲ ಹೊಂದಾಣಿಕೆ ವ್ಯವಹಾರ ಕೊಡಬಾರ್ದು, ಮಧ್ಯವರ್ತಿಗಳಿಗೆ ಅವಕಾಶವನ್ನ ಕೊಡಬಾರ್ದು। ಏನೇ ಇದ್ರೂ ಜನರು ಅವ್ರ ಕಷ್ಟಕ್ಕೆ ಹೋಗ್ಬಿಟ್ಟು ಆ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನನ್ನ ಸಲಹೆಯನ್ನು ನಿಮಗೆ ಕೊಡ್ತೀನಿ ಅಂತ ಮುಗದು ಚಲೋ ಕೆಟ್ಟ ಅನ್ನೋದು ಎರಡೇ ಇಲ್ಲ, ಅದಕ್ಕೆ ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಕ್ಕೆ ನಿಮಗೆ ಕಾನೂನು ಬಿಟ್ಟು ಮಾಡಿ ಅಂತ ನಾನು ಚೌಕಟ್ಟಿನಲ್ಲಿ ಜನರಿಗೆ ಸಹಾಯ ಮಾಡ್ತಕ್ಕಂತ ಅದು ಚೌಕಟ್ಟಿನಲ್ಲಿ ಸಹಾಯ ಮಾಡಕ್ಕೆ ಬಿಟ್ಟು ವಿನಾಕಾರಣ ಓಡಾಡಿಸ್ತಕ್ಕಂಥದ್ದು ಆಗ್ಬಾರ್ದು। ಆ ಸಭೆ ಒಂದು ರೈತ ಗಾಳಿನ ಬಗ್ಗೆ ಮಾನವೀಯತೆ ಇದೆ।